ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಸರ್? ನಿಮ್ಮ ಜಿಲ್ಲೆ? ನನ್ನ ಹೆಸರು ವಿಶ್ವನಾಥ್ ಅಂತ ಹೇಳಿ. ನಾನು ಸಂಪಾಜೆ, ನಮ್ಮದು ಗ್ರಾಮ. ಓಕೆ. ತಾಲೂಕು? ಮಡಿಕೇರಿ ತಾಲೂಕು ಆಗ್ತದೆ. ಕೊಡಗು ಜಿಲ್ಲೆ, ಕರ್ನಾಟಕ. ಕರ್ನಾಟಕ ರಾಜ್ಯ? ರಾಜ್ಯ ನಮ್ಮದು. ಸರ್, ನೀವು ಬೆಳೆ ವಿಧಾನ ಅಂತ ಹೇಳಿದರೆ ನೀವು ನೀರಾವರಿಯ ಅಥವಾ ಮಳೆ ಮಳೆ ಕರೀತವ ಸರ್? ನಾವು ನೀರಾವರಿ ಕೃಷಿ ಮಾಡ್ತಾ ಇದ್ದೇವೆ. ನೀರಾವರಿಯನ್ನು ಮಾಡ್ತಾ ಇದ್ದೇವೆ. ಅಂದರೆ ಸ್ಪ್ರಿಂಕ್ಲರ್ ಎಲ್ಲ ಹಾಕಿ ಬೇಸಾಯ ಮಾಡ್ತಾ ಇದ್ದೀವಿ ಸರ್. ಈಗ ನೀವು ಕ್ರಾಪ್ ಇನ್ಸೂರೆನ್ಸ್ ಅಂತ ಇದ್ದಾರೆ ಸರ್, ಅದರಲ್ಲಿ ಯಾವ ಸೀಸನ್ಗೆ ನೀವು ನೋಂದಣಿ ಮಾಡಿದ್ದೀರ ಸರ್? ನಾವು ಮುಂಗಾರು ಖಾರೀಫಿಗೆ ನೀವು ನೋಂದಣಿ ಮಾಡಿದ್ದೀರಿ ಸರ್. ನೀವು ಎಷ್ಟು ವರ್ಷದಿಂದ ಈ ಒಂದು ಕ್ರಾಪ್ ಇನ್ಸೂರೆನ್ಸ್ನಲ್ಲಿ ನೋಂದಣಿ ಮಾಡ್ತಾ ಇದ್ದೀರಾ ಸರ್? ನಾನು ಈಗ 4 ವರ್ಷ ಆಯಿತು, ಈ ವರ್ಷಕ್ಕೆ 4 ವರ್ಷ ಆಯಿತು ಸರ್. ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ ಸರ್? ನೀವು ಯಾವ ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರಿ? ನಾನು 10-20 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೇನೆ. ನನ್ನ ಮುಖ್ಯ ಬೆಲೆ ಅಡಿಕೆ, ಅದರೊಟ್ಟಿಗೆ ಕಾಫಿ ಮತ್ತು ಕಾಳುಮೆಣಸು ಎಲ್ಲ ಮಾಡ್ತಾ ಇದ್ದೇನೆ. ನೀವು ಬೆಳೆ ಮಾದರಿಯನ್ನು ಬದಲಾಯಿಸಿದ್ದೀರಾ ಸರ್, ಸೀಸನ್ ವೈಸ್ ಏನಾದರೂ? ಇಲ್ಲ, ಯಾವುದಿಲ್ಲ, ನಾನು ಇದೇ ಮಾಡ್ತಾ ಇದ್ದೇನೆ. 10 ವರ್ಷದಿಂದ ಇದೇ ಬೆಳೆಯನ್ನು ಬೆಳೀತಾ ಇದ್ದೇನೆ. ನೀವು 10 ಅಥವಾ 20 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸರ್, ಅದರಲ್ಲಿ ಏನಾದರೂ ಹವಾಮಾನದಲ್ಲಿ ವ್ಯತ್ಯಯ ಆಗಿ ಏನಾದರೂ ಸಮಸ್ಯೆ ಆಗಿರೋದು ಅಥವಾ ಏನಾದರೂ ನ್ಯಾಚುರಲ್ ಡಿಸಾಸ್ಟರ್ಸ್ ಅಥವಾ ಎಂಥಾದರೂ ಬದಲಾವಣೆ ಆದದನ್ನು ನೀವು ಗಮನಿಸಿದ್ದೀರಾ? ಅದು ಆಗಿದೆ. ಒಂದು 5-6 ವರ್ಷ ಮೊದಲು ಮಳೆ ಕಡಿಮೆ ಇತ್ತು, ಆಗ ನೀರಿಲ್ಲದೆ ತುಂಬ ಸಮಸ್ಯೆ ಆಗಿದೆ. ಈಗ ಒಂದು 4 ವರ್ಷದಿಂದ ಮಳೆ ಜಾಸ್ತಿಯಾಗಿ ಕೊಳೆ ರೋಗ ಬರುವಂಥದ್ದು ತುಂಬ ನಷ್ಟ ಎಲ್ಲ ಆಗಿದೆ. ಈಗ ಸರ್, ನೀವು ಈಗ ಈಗ 10-20 ವರ್ಷದಿಂದ ಇದು ಮಾಡ್ತಾ ಇದ್ದೀರಿ ಸರ್, ಈಗ ಅದೇ ಏನು ಹಾನಿಯಾಗಿದೆ ಅಂತ ಹೇಳಿ ಸರ್, ಅದರ ಏನಾದರೂ ಸ್ಟೋರಿಯನ್ನು ನಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಚ್ಛೆ ಪಡ್ತೀರಾ ಸರ್? ಹಾನಿ ಅಂದರೆ ನನಗೆ ಅದೇ, ಮಳೆ ಜಾಸ್ತಿ ಬಂದು ಕೊಲೆ ರೋಗ ಅಂದರೆ ಎಲ್ಲ ನಮ್ಮ ಅಡಿಗೆ ಎಲ್ಲ ನಷ್ಟ ಎಲ್ಲ ಹೋಗಿದೆ. ಏನಿಲ್ಲ, ನಮಗೆ ಜೀವನ ಮಾಡೋದೇ ಕಷ್ಟ ಅಷ್ಟರವರೆಗೆ ಆಗಿದೆ. ಅದಕ್ಕೆ ಮೊದಲು ಮಳೆ ಕಡಿಮೆಯಾಗಿ ನೀರಿಲ್ಲದೆ ಎಲ್ಲ ಸಮಸ್ಯೆ ಆಗಿದೆ. ಈಗ ಸರ್, ನೀಗ ಕ್ರಾಪ್ ಇನ್ಸೂರೆನ್ಸ್ ಇದ್ದು ಫಸಲು ವಿಮಾ ಪಾಠಶಾಲ ಅಂತ ಯೋಜನೆ ಇದು ಇತ್ತು ಸರ್, ಹಾಗೆ ಅದಕ್ಕೆ ಏನಾದರೂ ನಿಮ್ಮ ಗ್ರಾಮದಲ್ಲಿ ನೀವು ಅಟೆಂಡ್ ಆಗಿದ್ದೀರಾ ಸರ್, ನೀವು ಹಾಜರಾಗಿದ್ದೀರಾ? ಹೌದು, ನಮ್ಮ ಗ್ರಾಮ ಇದರಲ್ಲಿ ಆಗಿದೆ, ಅದಕ್ಕೆಲ್ಲ ಹೋಗಿದೆ. ನಾವು ಎಲ್ಲ ಅದರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ. ಸರ್, ಕ್ರಾಪ್ ಇನ್ಸೂರೆನ್ಸ್? ಹೌದು ಸರ್. ಈಗ ನೀವು ರಕ್ಷಿಸಲು ಏನಾದರೂ ಬೆಳೆ ವಿಮೆ ಅದರ ಬಗ್ಗೆ ಏನಾದರೂ ಹೇಳ್ತಾ ಇದ್ದೀರಾ ಸರ್? ಈಗ ಹೇಗೆ ಹೇಳಿದರೆ ಅಂದರೆ ಕ್ರಾಪ್ ಇನ್ಸೂರೆನ್ಸ್ ಇದ್ದ ಹೇಗೆ ನಿಮಗೆ ಅದು ಆರ್ಥಿಕ ನಷ್ಟ ಹೇಗೆ ಪರಿಹಾರ ಆಯಿತು ಅಂತ ಹೇಳಲಿಕ್ಕೆ? ಹೌದು, ಕ್ರಾಪ್ ಇನ್ಸೂರೆನ್ಸಿಂದ ತುಂಬ ಪ್ರಯೋಜನ ಆಗಿದೆ ನಮಗೆ. ನಾವು ಅಂದರೆ ಅದಕ್ಕೆ ಅಲ್ಲಿ ಅಲೆದಾಡಬೇಕಾಗಿಲ್ಲ, ನಮ್ಮ ನೇರ ಅಕೌಂಟಿಗೆ ಬರ್ತದೆ. ಅದರಿಂದ ತುಂಬ ನಮಗೆ ನಷ್ಟ ಆದಂಥ ಅದಕ್ಕೆ ಪರಿಹಾರ ಬರ್ತಿದೆ. ಈಗ ಸರ್, ಅದರಲ್ಲಿ ಸಂರಕ್ಷಣಾ ಪೋರ್ಟಲ್ ಅಂತ ಇದೆ ಸರ್, ಅದರಲ್ಲಿ ಏನಾದರೂ ಗೊಂದಲ ಇದೆಯಾ ಸರ್? ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯೂಸರ್ ಫ್ರೆಂಡ್ಲಿ ಇದೆ. ಫ್ರೆಂಡ್ಲಿ ಇದೆ ಅದು ಸರ್. ಈಗ ವಿಮಾ ಮೊತ್ತದಲ್ಲಿ ಇತ್ಯರ್ಥ ಆಗುವಾಗ ಏನಾದರೂ ಲೇಟ್ ಆಗಿದ್ವು ಅಥವಾ ಏನಾದರೂ ಸಮಸ್ಯೆ ಆಗಿದೆ ಅಥವಾ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಏನಾದರೂ ಕಷ್ಟ ಆಗಿದೆಯಾ? ಇಲ್ಲ, ಯಾವುದಿಲ್ಲ, ಅದು ನೇರ ಅಕೌಂಟಿಗೆ ಬರ್ತದೆ. ಅದರಿಂದ ಯಾವುದೇ ತೊಂದರೆ ಇಲ್ಲ. ಫಸ್ಟ್ 1 ವರ್ಷ ನಮಗೆ ಬರ್ತಾ ಇಲ್ವಾ ಅಂತ ಹೇಳಿ ಗೊತ್ತಾಗಲಿಲ್ಲ. ಲೇಟ್ ಆಗುವಾಗ ಸ್ವಲ್ಪ ಇದೆ, ಒಂದಲ್ಲ ಇದಾಗೆ ಇತ್ತು. ಅದ ನಂತರ ಎಲ್ಲ ಅಂದರೆ ಸಂಯೋಜಕರಿಗೆಲ್ಲ ಇದು ಬಂದು ನಮಗೆ ಮಾಹಿತಿ ಕೊಡ್ತಾರೆ. ಯಾವುದೇ ತೊಂದರೆ ಇಲ್ಲ, ಈಗ ನೇರ ಅಕೌಂಟಿಗೆ ಬರ್ತದೆ. ಒಳ್ಳೆಯ ಯೋಜನೆ ಇದು. ಅದರ ಬಗ್ಗೆ ನಾನು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ಇನ್ಸೂರೆನ್ಸ್ ಕಂಪನಿಯವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ಅದರ ಬಗ್ಗೆ. ಸರ್, ಈಗ ಈಗ ನೀವು ಹೇಳಿದ್ರಲ್ಲ ಸರ್, ಅಹವಾಲು ಅಥವಾ ಏನಾದರೂ ಕುಂದುಕೊರತೆ ವಿಮಾ ಕಂಪನಿಯಲ್ಲಿ ಅಥವಾ ಏನಾದರೂ ಟೋಲ್ ಫ್ರೀ ನಂಬರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್? ಏನಾದರೂ ಯಾವುದು ತೊಂದರೆ ಇಲ್ಲ, ಸಮಸ್ಯೆನೇ ಇಲ್ಲ. ಈಗ ನೀವು ಕಿಸಾನ್ ಕಾಲ್ ಸೆಂಟರ್ ಅಂತ ಇದೆ ಸರ್, ಅದರಲ್ಲಿ ಏನಾದರೂ ದೂರು ಕೊಟ್ಟು ಯಶಸ್ವಿಯಾಗಿ ಮಾಡ್ತಾರೆ, ಜಿಲ್ಲಾ ಸಂಯೋಜಕರು ಇದು ಮಾಡಿದರೆ ಅವರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಅಥವಾ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಹೋದರೆ ಎಲ್ಲ ಮಾಹಿತಿ ಎಲ್ಲ ಕೊಡ್ತಾರೆ ಸರ್. ಅದೇ ಸರ್, ಈಗ ವೆದರ್ ಬೇಸ್ ಕ್ರಾಪ್ ಇನ್ಸೂರೆನ್ಸ್ ಇದು ಪ್ಯಾಂಪ್ಲೆಟ್ ಮತ್ತು ಬುಕ್ ಇದೆಲ್ಲ ಕೊಟ್ಟಿದ್ದೇವೆ ಸರ್, ಅದರಲ್ಲಿ ಏನಾದರೂ ಹೇಗೆ ಇದೆ ಸರ್ ಅದು? ಇದು ಮಾಡಲಿಕ್ಕೆ ಇದು ಒಳ್ಳೆ ಮಾಹಿತಿ ಉಂಟು ಇದರಲ್ಲಿ. ನಮಗೆ ಕನ್ನಡದಲ್ಲಿ ಇರೋದ್ರಿಂದ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಎಲ್ಲ ಮಾಹಿತಿ ಇದರಲ್ಲಿ ಸ್ಪಷ್ಟವಾಗಿ ಉಂಟು, ನಮಗೆ ಒಳ್ಳೆ ಉಪಯೋಗ ಆಗಿದೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು.